ಈ ಬಿಬಿಎಂಪಿ ಅಂದ್ರೆ ಎಡವಟ್ಟು ಎಡವಟ್ಟು ಅಂದ್ರೆ ಬಿಬಿಎಂಪಿ ಅಂತ ನಾವು ಕರಿಬೇಕಾ ಅನ್ನೋ ಪ್ರಶ್ನೆ ಉದ್ಭವಿಸ್ತಾ ಇದೆ ಕಾರಣ ಕೋಟಿ ಕೋಟಿ ಖರ್ಚು ಮಾಡಿ ವೈಟ್ ಟಾಪಿಂಗ್ ರಸ್ತೆಯನ್ನ ನಿರ್ಮಾಣ ಮಾಡಿದ್ದಾರೆ ಸರಿ ಆದ್ರೆ ಆ ವೈಟ್ ಟಾಪಿಂಗ್ ರಸ್ತೆಯಲ್ಲಿ ಗುಂಡಿ ಬಿದ್ರೂ ಕೂಡ ನಮಗ್ ಮಾಹಿತಿ ಇಲ್ಲ ಅಂತ ಜೇಬಲ್ ಕೈ ಇಟ್ಕೊಂಡು ಮೇಲ್ ನೋಡ್ತಾರೆ ಅಧಿಕಾರಿಗಳು ಎಲ್ಲಿದಾಗಿರೋದು ಯಾರು ಹಾಗಾದ್ರೆ ಯಾವ ಕಾರಣಕ್ಕೋಸ್ಕರ ಗುಂಡಿ ತೆಗೆದಿದ್ದು ಇನ್ಫಾರ್ಮೇಶನ್ ಇಲ್ವಾ ಇಂತ ಮೈಗಳ್ರ ಅಧಿಕಾರಿಗಳ ವಲಯದಲ್ಲಿ ಅನ್ನೋದು ಪ್ರಶ್ನೆ ಕಾಮಗಾರಿಗಾಗಿ ಗುಂಡಿ ತೋಡಿದ್ದು ಯಾರು ಅನ್ನೋ ಪ್ರಶ್ನೆ ನಮ್ಗಿತ್ತು ಜಯನಗರದ ಈಸ್ಟ್ ಎಂಡ್ ರಸ್ತೆಯಲ್ಲಿ ಬೆಸ್ಕಾಂ ನಿಂದ ಹತ್ತು ಅಡಿ ಗುಂಡಿ ತೋಡಲಾಗಿದೆ ಬಿಬಿಎಂಪಿ ಅಂತ ಕೇಳಿದ್ರೆ ಇದ್ರ ಬಗ್ಗೆ ಅವ್ರಿಗೆ ಮಾಹಿತಿನೇ ಇಲ್ವಂತೆ ನೋಡಿ ಯಾವುದೇ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಬರುವಂತಹ ರಸ್ತೆಗಳಲ್ಲಿ ಗುಂಡಿ ತೋಡ್ಬೇಕಂದ್ರು ಇವ್ರ ಅನುಮತಿ ಬೇಕಾಗುತ್ತೆ ಬಟ್ ಅನುಮತಿ ಇರಲಿ ನನಗೆ ಇನ್ಫಾರ್ಮೇಶನೇ ಇಲ್ಲ ಅಂತ ಬಿ ಬಿ ಎಂ ಪಿ ಅಧಿಕಾರಿ ಹೇಳ್ತಾರೆ ಅಂದ್ರೆ ಇನ್ನು ಯಾವ ಮಟ್ಟಕ್ಕೆ ಬೇಜವಾಬ್ದಾರಿ ತನದಿಂದ ಕೆಲಸ ಮಾಡ್ತಾ ಇದ್ದಾರೆ ವಾರ್ಡ್ ಇಂಜಿನಿಯರ್ಗಳು ಅನ್ನೋದಕ್ಕೆ ಇದು ಎಕ್ಸಾಂಪಲ್ ಕ್ಲಾಸಿಕ್ ಎಕ್ಸಾಂಪಲ್ ವೈಟ್ ಟಾಪಿಂಗ್ ರಸ್ತೆಯಲ್ಲಿ ಹತ್ತು ಅಡಿಯ ಗುಂಡಿ ಹೇಗಿದೆ ಅನ್ನೋದನ್ನ ನೀವು ನೋಡ್ತಾ ಇದೀರಾ ಈ ಮಳೆಗಾಲ ಬೇರೆ ಹತ್ರ ಬರ್ತಾ ಇದೆ ಇನ್ನು ಕೂಡ ಡೀಪ್ ಆಗ್ತಾ ಹೋಗುತ್ತೆ ಮುಚ್ಚೋ ಪ್ರಯತ್ನ ಅಂತೂ ಇಲ್ಲವೇ ಇಲ್ಲ ಸಿಟಿ ಬೆಂಗಳೂರಿನ ರಸ್ತೆಗಳಲ್ಲಿ ಓಡಾಟ ಮಾಡುವಂತ ಸವಾರರು ನಾವು ರಸ್ತೆಗೆ ಇಳಿದ್ರೆ ಎಷ್ಟು ಸೇಫ್ ಅನ್ನುವಂಥ ಪ್ರಶ್ನೆ ಪದೇ 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 ವಾಹನ ಸವಾರನ್ನ ಕಾಡ್ತಾ ಇದೆ ಅದಕ್ಕೆ ಕಾರಣ ಬೆಂಗಳೂರಿನ ಕೆಲ ಇಲಾಖೆಗಳ ನಿರ್ಲಕ್ಷ್ಯ ಅದರಲ್ಲೂ ಮುಖ್ಯವಾಗಿ ಬಿ ಬಿ ಎಂ ಪಿ ಯರ್ಲಕ್ಷ್ಯ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಗಮನಿಸ್ತಾ ಇದ್ರಿ ನಾವಿರುವಂಥದ್ದು ಜಯನಗರ ಫೋರ್ತ್ ನ ಈಸ್ಟ್ಯಾಂಡ್ ರೋಡ್ ಏನಿದೆ ಆ ಈಸ್ಟ್ಯಾಂಡ್ ರೋಡ್ ನ ಪಕ್ಕದಲ್ಲೇ ಇರುವಂತಹ ಕಾರ್ಮಲ್ ಕಾಲೇಜ್ ಅಂದ್ರೆ ಖಾಸಗಿ ಕಾನ್ವೆಂಟ್ ನ ಮುಂಭಾಗದಲ್ಲಿ ಮುಂಭಾಗದಲ್ಲಿ ಒಂದು ದೊಡ್ಡ ಗುಂಡಿ ಬಿದ್ದಿದ್ರು ಕೂಡ ಒಂದು ತಿಂಗಳಾಗಿದ್ರು ಕೂಡ ಯಾವೊಬ್ಬ ಅಧಿಕಾರಿಗಳಿಗೂ ಇದರ ಬಗ್ಗೆ ಅರಿವಿಲ್ಲ ಗಮನ ಇಲ್ಲ ಕಾರಣ ಕೇಳದಂತ ಅಧಿಕಾರಿ ಯಾವುದೇ ಇಲಾಖೆಯವ್ರನ್ನ ಕೇಳಿದ್ರು ಮತ್ತೊಂದು ಇಲಾಖೆಗಳ ಮೇಲೆ ಅವರು ಈ ಒಂದು ಗುಂಡಿ ನಾವು ತೆಗೆದಿರೋದಲ್ಲ ಅನ್ನುವಂಥ ಮಾತುಗಳನ್ನ ಹೇಳುವಂಥ ಮುಖಾಂತರವಾಗಿ ತಪ್ಪಿಸ್ಕೊಳ್ಳುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಸ್ಥಳಕ್ಕೆ ಈಗಾಗಲೇ ಸಂಬಂಧಪಟ್ಟಂಥ ಬಿ ಬಿ ಎಂ ಪಿ ಅಧಿಕಾರಿಗಳು ಬಂದಿದ್ರು ಕೂಡ ಅವ್ರಿಗೂ ಕೂಡ ಇದರ ಸ್ಪಷ್ಟವಾದಂಥ ಮಾಹಿತಿ ಇಲ್ಲ ಯಾರು ಯಾವಾಗ ಗುಂಡಿಯನ್ನು ತೆಗೆದಿದ್ದಾರೆ ಎನ್ನುವಂಥ ಸ್ಪಷ್ಟ ಮಾಹಿತಿ ಇಲ್ಲದೇ ಇರುವಂಥ ಕಾರಣಕ್ಕಾಗಿ ಸದ್ಯ ಅವರು ಕೂಡ ಪರದಾಟವನ್ನು ಮಾಡುವಂಥ ಪರಿಸ್ಥಿತಿ ಇದೆ ಬೆಂಗಳೂರಲ್ಲಿ ನಿಗೂಢ ಗುಂಡಿ ಎಲ್ಲಿಂದ ಬಂತು ಅನ್ನುವಂಥ ಹುಡುಕಾಟವನ್ನು ಅಧಿಕಾರಿಗಳು ಕೂಡ ಮಾಡ್ತಾ ಇದ್ದಾರೆ ಗಮನಿಸ್ತಾ ಇದ್ದೀರಿ ಬಲಭಾಗದಲ್ಲಿ ಇಲ್ಲಿನ ವಾರ್ಡ್ ಇಂಜಿನಿಯರ್ ಕೂಡ ಸ್ಥಳಕ್ಕೆ ಬಂದಿದ್ದಾರೆ ಸಂತೋಷ್ ಅಂತ ಹೇಳಿ ಅವ್ರಿಗೂ ಕೂಡ ಇದರ ಮಾಹಿತಿ ಗೊತ್ತಾಗದೆ ಅಷ್ಟು ಆಗಿಂದಲೂ ಕೂಡ ಅಂದರೆ ಗುಂಡಿ ಬಿದ್ದಿರುವ ಬಗ್ಗೆ ಮಾಹಿತಿಯನ್ನು ಪಬ್ಲಿಕ್ ಟಿ ವಿ ನೀಡಿದ ಸಂದರ್ಭದಿಂದಲೂ ಕೂಡ ಗುಂಡಿ ಹೇಗೆ ಬಂತು ಅನ್ನುವಂಥ ಚಿಂತೆಯಲ್ಲಿ ಅವರು ಕೂಡ ಇದ್ದಾರೆ ಹಾಗಿದ್ದರೆ ಈ ನಿಗೂಢ ಗುಂಡಿ ಬಂದಿದ್ದಾದರೂ ಹೇಗೆ ಬೆಂಗಳೂರಿನ ರಸ್ತೆಗಳನ್ನು ಯಾರು ಬೇಕಾದರೂ ಆಗಿಬೋದಾ ಪ್ರಮುಖವಾಗಿ ವೈಟ್ ಟ್ಯಾಪಿಂಗ್ ರಸ್ತೆ ವೈಟ್ ಟ್ಯಾಪಿಂಗ್ ರಸ್ತೆ ನೂರಾರು ಕೋಟಿಯನ್ನು ಇನ್ವೆಸ್ಟ್ಮೆಂಟ್ ಮಾಡಿ ರಸ್ತೆಗಳನ್ನು ಮಾಡಿರ್ತಾರೆ ಹಾಗಿದ್ದರೂ ಕೂಡ ಈ ಗುಂಡಿಗಳನ್ನು ಈ ರಸ್ತೆಯಲ್ಲಿ ನೇರವಾಗಿ ಯಾರು ಬೇಕಾದರೂ ಬಂದು ಗುಂಡಿಯನ್ನು ತೆಗಿಬೋದ ಕೇಳಿದಂಥ ಅಧಿಕಾರಿಗಳು ನೇರವಾಗಿ ಹೇಳ್ತಾರೆ ನಮ್ದಲ್ಲ 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 ಯಾವ ಇಲಾಖೆ ಯಾಕಡೆ ಬಿ ಡಬ್ಲ್ಯೂ ಎಸ್ ಎಸ್ ಅವ್ರನ್ನ ಕೇಳಿದ್ರು ನಮ್ದಲ್ಲ ಅಂತಾರೆ ಮತ್ತೊಂದು ಕಡೆ ಬೇರೆ ಬೇರೆ ಇಲಾಖೆ ಬಿ ಬಿ ಎಂ ಪಿ ಅವ್ರನ್ನ ಕೇಳಿದ್ರೆ ನಮ್ದಲ್ಲ ಅಂತಾರೆ ಈ ಕಡೆ ಬೇರೆ ಕಡೆಯಿಂದ ಬಂದು ಬೆಸ್ಕಾಂ ಅವ್ರನ್ನ ಕೇಳಿದ್ರೆ ನಮ್ದಲ್ಲ ಅಂತಾರೆ ಹಾಗಿದ್ರೆ ಬೆಂಗಳೂರಿನ ವೈಟ್ ಟ್ಯಾಪಿಂಗ್ ರಸ್ತೆ ಸೇರಿದಂಥ ಯಾವುದೇ ರಸ್ತೆಗಳನ್ನು ಯಾರು ಬೇಕಿದ್ದರೂ ಆಗಿಬೋದಾ ಅದಕ್ಕೆ ಯಾವ ಅಧಿಕಾರಿಗಳಿಂದ ನಾವು ಪರ್ಮಿಷನನ್ನು ತೆಗೆದುಕೊಳ್ಳದೆ ತೆಗಿಬೋದು ಅನ್ನುವಂಥ ಪ್ರಶ್ನೆಗಳು ಸಾಮಾನ್ಯವಾಗಿರುತ್ತೆ ಬಂದಿರುವಂಥ ಅಧಿಕಾರಿಗಳನ್ನು ಕೂಡ ಮಾತಾಡ್ಸೋಣ ಯಾಕಂದರೆ ಕಳೆದ ಒಂದು ತಿಂಗಳ ಹಿಂದೆ ತೆಗೆದಿರುವಂಥ ಗುಂಡಿ ಗಮನಿಸ್ಬೋದು ಒಂದು ತಿಂಗಳ ಹಿಂದೆ ತೆಗೆದಾಗಿದೆ ಒಂದು ತಿಂಗಳ ಹಿಂದೆ ಪಕ್ಕದಲ್ಲೇ ರಸ್ತೆ ಇದೆ ಯಾವುದೇ ರೀತಿಯಾದಂಥ ಸೇಫ್ಟಿ ಮೆಷರ್ಸ್ಗಳನ್ನು ತೆಗೆದುಕೊಂಡಿಲ್ಲ ಸೇಫ್ಟಿ ಗಳು ಇಲ್ಲದೇ ಇರುವಂಥ ಕಾರಣಕ್ಕಾಗಿ ಜನ ಯಾವಾಗ ಏನು ಬೇಕಾದರೂ ಆಗಬಹುದು ಪ್ರಮುಖವಾಗಿ ಈ ರಸ್ತೆಯಲ್ಲಿ ದಿನನಿತ್ಯ ಸಾವಿರಾರು ಸಂಖ್ಯೆಯಲ್ಲಿ ವಾಹನಗಳು ಓಡಾಟವನ್ನು ಮಾಡ್ತಾನೆ ಇರ್ತವೆ ಹಾಗಿದ್ರೂ ಕೂಡ ಇಲ್ಲಿ ಬಿದ್ದಿರುವಂಥ ಗುಂಡಿಗೆ ಜವಾಬ್ದಾರಿಯಾರು ಕಾರಣ ಯಾರು ಈ ಮಾತುಗಳನ್ನು ಅಧಿಕಾರಿಗಳನ್ನು ಕೇಳಿದ್ರೆ ಅಧಿಕಾರಿಗಳು ಮಾತ್ರ ಶೂನ್ಯ ಉತ್ತರಗಳನ್ನು ಕೊಡ್ತಾ ಇದ್ದಾರೆ ಪಕ್ಕದಲ್ಲೇ ಶಾಲೆ ಕೂಡ ಇದೆ ಈ ಶಾಲೆ ಇದ್ರೂ ಕೂಡ ಯಾವುದೇ ರೀತಿಯಾದಂಥ ಮಾಹಿತಿಗಳನ್ನು ಕೊಡ್ತಾ ಇಲ್ಲ ಸಂತೋಷ್ ಅಂತ ಹೇಳಿ ಬಿ ಬಿ ಎಂ ಪಿಯ ಅಧಿಕಾರಿ ಇದ್ದಾರೆ ಮಾತನಾಡಿಸ್ತೇನೆ ಅವರು ನಾನು ಕೂಡ ಮಾತನಾಡಿಸುವಂತ ಪ್ರಯತ್ನವನ್ನು ಮಾಡ್ತೇನೆ ಸರ್ ಸರ್ ಗುಂಡಿ ಗುಂಡಿ ಇದು ಹೇಗೆ ಬಂದಿದೆ ಸರ್ ಇದು ಗುಂಡಿ ಸರ್ ಇದು ಮೋಸ್ಟ್ಲಿ ಬೆಸ್ಕಾಂ ಅವರು ಏನೋ ಲೈನ್ ರೆಡಿ ಮಾಡಕ್ಕೆ ರಗ್ದಿದ್ದಾರೆ ಅವ್ರ ಅವರೇ ರೆಸ್ಟೋರೆಂಟ್ ಅವ್ರಿಗೆ ಮಾತಾಡ್ತಾ ಅಲ್ಲ ಬಿ ಬಿ ಎಂ ಪಿಗೆ ಅವರು ಮಾಹಿತಿಗಳನ್ನ ಕೊಡದೆ ಈ ರೀತಿ ಫಾಲ್ಟ್ ಇದೆ ಅನ್ಬಿಟ್ಟು ಅರ್ಜೆಂಟ್ ಆಗಿ ಒಂದ್ಸರಿ ಅವರೇ ತಗೀತಾರೆ ಸರ್ ಫಾಲ್ಟ್ ಆಗುತ್ತೆ ನಮಗೆ ಕರೆಂಟ್ ಸಪ್ಲೈ ಮಾಡೋಕ್ಕಾಗೋದಿಲ್ಲ ಅಂದ್ಬಿಟ್ಟು ಅನ್ಬಿಟ್ಟು ಅವ್ರು ಇದು ಇದು ಮಾಡ್ತಾರೆ ಸಾಮಾನ್ಯವಾಗಿ ಇಲ್ಲಿನ ಸ್ಥಳೀಯ ಅಧಿಕಾರಿಗಳಿಗೆ ಇದರ ಮಾಹಿತಿಗಳನ್ನ ಕೊಡಬೇಕಲ್ಲ ಯಾಕಂದ್ರೆ ಒಂದು ತಿಂಗಳ ಹಿಂದೆ ಅಂತ ಇದನ್ನು ತೆಗೆದಿರುವಂಥದ್ದು ಒಂದು ತಿಂಗಳಾಗಿದ್ರೆ ಯಾಕಂದ್ರೆ ಅಲ್ಲಿ ಹಾಕಿರುವಂತ ಗುಡ್ಡಗಳನ್ನ ನೋಡ್ತಾ ಇದ್ರೆ ನಮ್ಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಎಷ್ಟು ದಿನ ಆಗಿದೆ ಅಂತ ಹೇಳಿ ಇಲ್ಲ ಒಂದ್ ತಿಂಗಳಿಂದ ಆಗಿರೋ ಡೌಟ್ ನಾನು ಅವ್ರ ವೆಸ್ಕಾ ಮಾರಿಗೆ ನಾ ಮಾತಾಡ್ತಾ ಇದ್ದೀನಿ ಯಾರು ಸರ್ ಇದಕ್ಕೆ ಜವಾಬ್ದಾರಿ ಒಟ್ಟಾರೆ ಏನಾದರೂ ಹೆಚ್ಚು ಕಡಿಮೆ ಆದ್ರೆ ಅವರೇ ರೆಸ್ಟೋರೇಷನ್ ಮಾಡ್ಬೇಕು ಸರ್ ಯಾವುದೇ ಸೇಫ್ಟಿ ಮೆಜರ್ಸ್ ಗಳನ್ನ ತೆಗೆದುಕೊಂಡಿಲ್ಲ ನೋಡ್ತಾ ಇದ್ರಿ ಪರಿಸ್ಥಿತಿ ಹೇಗಿದೆ ಅಂತ ಒಂದು ಎಂಟರಿಂದ ಹತ್ತು ಅಡಿ ಗುಂಡಿ ಇರುವಂತದ್ದು ನಾಳೆ ಯಾರಾದರೂ ಬಿದ್ರೆ ಹೆಚ್ಚು ಕಡಿಮೆ ಆದ್ರೆ ಇದಕ್ಕೆ ಜವಾಬ್ದಾರಿ ಆಗುತ್ತೆ ಈಗ ಮಧ್ಯಾಹ್ನಕ್ಕೆ ಅರ್ಧ ಗಂಟೆ ನಾನು ಆಂಟಿಸಿಪೇಟ್ ಮಾಡೋದು ಬೇಡ ಆಗಿಲ್ಲ ನಾನು ಮುಚ್ಚಿಸ್ತೀವಿ ಬಿಡಿ ಈಗ ಅದನ್ನ ವರು ಬಂದ ಮೇಲೆ ಅಧಿಕಾರಿಗಳ ಮಾತು ಇದು ಇನ್ನು ಏನು ಆಗಿಲ್ವಲ್ಲ ಅನ್ನುವಂತ ಮಾತುಗಳನ್ನ ಹೇಳೋದ್ರ ಮುಖಾಂತರವಾಗಿ ಆದ್ಮೇಲೆ ನಾವು ಕ್ರಮಗಳನ್ನ ಕೈಗೊಳ್ತೀವಿ ಅನ್ನುವಂತ ನಿಟ್ಟಿನಲ್ಲಿ ಉಡಾಫೆ ಉತ್ತರಗಳನ್ನ ಕೊಡ್ತಾರೆ ಸಂಬಂಧಪಟ್ಟವರು ಇದನ್ನ ಆದಷ್ಟು ಬೇಗ ಮುಚ್ಚಲಿಲ್ಲ ಅಂತ ಹೇಳಿದ್ರೆ ನಿಜಕ್ಕೂ ಆಗಬಹುದಾದಂತ ದೊಡ್ಡ ಅಪಾಯಕ್ಕೆ ಅಧಿಕಾರಿಗಳೇ ನೇರ ಹೊಣೆ ಆಗ್ತಾರೆ ಕ್ಯಾಮ್ರಾ ಪರ್ಸನ್ ಶಂಭು ಜೊತೆ ರಾಘುಮರಿ ಸ್ವಾಮಿ ಪಬ್ಲಿಕ್ ಟಿವಿ ಬೆಂಗಳೂರು ಇದಿಷ್ಟೇ ಅಲ್ಲ ನಿಮಗೆ ಇನ್ನೂ ಅವರು ಎಂತ ಮಾತಾಡ್ತಾರೆ ನೋಡಿ ಏನೂ ಆಗಿಲ್ಲ ಬಿಡಿ ಇವಾಗ ಮುಚ್ಚಿಸ್ತೀವಲ್ಲ ಅಂತ ಹೇಳಿ ಅಂದರೆ ಆಗುವರೆಗೂ ಕಾಯಬೇಕು ಅಂತ ಹೇಳಿ ಬಟ್ ಹಲವು ಕಡೆಗಳಲ್ಲಿ ಇದೇ ರೀತಿಯಾಗಿ ಟಾರ್ ರೋಡ್ಗಳನ್ನು ಆಗಿತಾರೆ ನಡುವೆ ಪೈಪ್ ಹಾಕೋಕ್ಕೆ ಅವ್ರ ಹತ್ರ ದುಡ್ಡು ಕಟ್ಸ್ಕೊಳುತ್ತೆ ಬಿ ಬಿ ಎಂ ಪಿ ಯಾಕಂದರೆ ಅದ್ರ ಮೇಲೆ ಟಾರ್ ಹಾಕಬೇಕು ಅಂತ ಹೇಳಿ ದುಡ್ಡೇನೂ ಕಟ್ಸ್ಕೊಂಡ್ಬಿಡ್ತಾರೆ ಅಲ್ಲಿ ಟಾರ್ ಹಾಕೋದೇ ಇಲ್ಲ ಮಣ್ಣೆ ಇರುತ್ತೆ ಇದನ್ನ ಯಾರು ಕೇಳೋರು ಆ ದುಡ್ಡು ಎಲ್ಲಿ ಹೋಯಿತು ದುಡ್ಡು ಯಾಕೆ ಕಟ್ಸ್ಕೊಳ್ತೀರಾ ಕಟ್ಸ್ಕೊಂಡ್ಮೇಲೆ ಅದಕ್ಕೆ ಟಾರ್ ಹಾಕಬೇಕು ಯಾರು ಕೇಳೋರಿಲ್ಲ ಹಾಕು ಹಾಕ್ತಾ ಇರೋ ಮುಗಿದೋಯ್ತು ಕಡಿತಾ ಇರೋ ರೋಡ್ ಹಾಕೋರು ಯಾರೋ ಅಗಿಯೋರು ಯಾರೋ ದುಡ್ಡು ಕಟ್ಸ್ಕೊಳ್ಳೋರು ಯಾರೋ ಇದೇ ಹಣೆ ಬರ ಅದಕ್ಕೆ ನಮ್ಮ ದೇಶ ಇಂಥ ವಿಚಾರದಲ್ಲಿ ಇನ್ನೂ ಸುಧಾರಿಸಲ್ಲ